ನಮಸ್ಕಾರ ಸ್ನೇಹಿತರೆ ಬಹಳಷ್ಟು ಜನ ಕೇಳ್ತಿರ್ತಾರೆ ಕೆಲವು ಮಂದಿ ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷ ನಲವತ್ತು ವರ್ಷಕ್ಕೆಲ್ಲ ದೊಡ್ಡ ದೊಡ್ಡ ಮನೆ ಕಟ್ಕೊಳ್ತಾರೆ ಲಕ್ಸುರಿ ಕಾರ್ ಓಡಿಸ್ತಾರೆ ಅವರೆಲ್ಲ ಬಂದಿರೋದು ಬಹಳ ಗ್ರಾಸ್ ರೂಟ್ ಲೆವೆಲಲ್ಲಿ ಹೇಗೆ ಸಾಧನೆ ಆಗುತ್ತೆ ನಾವೆಲ್ಲ ಐವತ್ತು ವರ್ಷ ಅರುವತ್ತು ವರ್ಷ ತನಕ ಕೆಲಸ ಮಾಡಿದ್ರು ಕೂಡ ಒಂದು ಸಣ್ಣ ಮನೆ ಕಟ್ಟೋಕ್ಕೂ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಹೈ ಇಂಟೆನ್ಸಿಟಿ ವರ್ಕ್ ಮೂಲಕ ನಿಮ್ಮ ಜೀವನವನ್ನು ಬದಲಾಯಿಸ್ಕೋಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಏನಿದು ಹೈ ಇಂಟೆನ್ಸಿಟಿ ವರ್ಕ್ ಅಂತ ಕೇಳ್ತೀರಾ ನೋಡಿ ಕತ್ತೆಗೂ ಕುದುರೆಗೂ ಡಿಫ್ರೆನ್ಸ್ ಇದೆ ಗೊತ್ತಾ ನಿಮಗೆ ಕತ್ತೆ ನಡೆಯುತ್ತೆ ನೀವು ಎಷ್ಟಾರು ಭಾರ ಹಾಕಿ ಅದಕ್ಕೆ ಅಷ್ಟು ಹಾಕಿ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ ಅದ್ರ ಅದು ಕತ್ತೆ ಯಾಕೆ ಹೇಳಿ ಅದು ನಾನು ಬದುಕಬೇಕು ಅದಕ್ಕೆ ಬದುಕು ಮಾತ್ರ ಬೇಕಷ್ಟೇ ನಾನು ಬದುಕಬೇಕು ಅಂತೇಳಿ ನಡೀತಾ ಇರುತ್ತೆ ಕುದುರೆ ಆಗೋಲ್ಲ ನಾನು ಗೆಲ್ಲಬೇಕು ಅಂತ ಬದುಕಿನ ಜೊತೆಗೆ ನಾನು ಗೆಲ್ಲಬೇಕು ಅನ್ನೋ ಹಂಬಲ ಯಾವಾಗ ಮನುಷ್ಯರಲ್ಲಿರತ್ತೆ ಅವಾಗ ನಾನು ಕೂಡ ಜಾಸ್ತಿ ಓಡಬೇಕು ನಾನು ಕೂಡ ಬೇಗ ಓಡಬೇಕು ನಾನು ಕೂಡ ಜಾಸ್ತಿ ಸಂಪಾದನೆ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಬರುತ್ತೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ ಈ ಈ ಕತ್ತೆಗೂ ಮತ್ತು ಕುದುರೆಗೂ ಇರೋ ಡಿಫ್ರೆನ್ಸು ಅಂದರೆ ಲೋ ಡೆನ್ಸಿಟಿ ವರ್ಕ್ಗೂ ಹೈ ಡೆನ್ಸಿಟಿ ವರ್ಕಿಗೂ ಡಿಫ್ರೆನ್ಸ್ ಏನು ಅಂತ ಹೇಳಿ ಅಂದರೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಒಂದು ಹತ್ತನ್ನೆರಡು ಗಂಟೆ ಕೆಲಸ ಮಾಡ್ತಾನೆ ಆ ಹತ್ತನ್ನೆರಡು ಗಂಟೆಯಲ್ಲಿ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಒಂದು ಹತ್ತನ್ನೆರಡು ಗಂಟೆ ಕೆಲಸ ಮಾಡಿ ಐನೂರು ರೂಪಾಯಿ ಸಂಪಾದನೆ ಮಾಡ್ತಾನೆ ಇನ್ನೊಬ್ಬ ಒಂದು ಸಾವಿರ ಸಂಪಾದನೆ ಮಾಡ್ತಾನೆ ನೆನ್ಪಿಟ್ಕೊಳ್ಳಿ ಈ ಇನಿಷಿಯಲ್ ಪೀರಿಯಡಲ್ಲಿ ಅಂದರೆ ಕೆಲಸ ಶುರು ಮಾಡುವ ಹೊತ್ತಿಗೆ ನಿಮಗೆ ಲೋ ಡೆನ್ಸಿಟಿ ವರ್ಕಿಗೂ ಹೈ ಡೆನ್ಸಿಟಿ ವರ್ಕಿಗೂ ಭಾಳ ಡಿಫ್ರೆನ್ಸ್ ಇರೋದಿಲ್ಲ ಅಂದರೆ ಈಗ ನಾವು ಒಂದು ಇಬ್ಬರು ಸ್ನೇಹಿತರು ಕಂಡ್ರಿ ನಾವು ಒಂದು ಒಂದು ಸೇಮ್ ಕಾಲೇಜಲ್ಲಿ ಓದ್ತೀವಿ ಇಬ್ಗೂ ಹದಿನೈದು ಹದಿನೈದು ಸಾವಿರ ರೂಪಾಯಿ ಸಂಬಳದ ಕೆಲಸ ಸಿಗುತ್ತೆ ನಾವಿಬ್ಬರು ಒಟ್ಟಾಗಿ ಓದ್ತೀವಿ ಕೆಲಸಕ್ಕೆ ಜಾಯ್ನ್ ಆಗ್ತೀವಿ ಜಾಯ್ನ್ ಆದ ತಕ್ಷಣ ಒಂದೇ ಕಂಪ್ನಿ ಇಲ್ಲಿ ಒಬ್ಬ ನನ್ನ ಸ್ನೇಹಿತ ಅವನೇನು ಮಾಡ್ತಾನೆ ಅಂದರೆ ಅವನಿಗೆ ಹದಿನೈದು ಸಾವಿರ ಸಂಬಳ ಆದರೆ ಅವನಿಗೆ ಭಾಳ ಖುಷಿಯಾಗಿರ್ತಾನೆ ಅಪ್ಪ ಅಮ್ಮ ಆಗಿದ್ರು ಮನೆ ಫ್ರೀ ಅಡುಗೆ ಫ್ರೀ ಊಟ ಫ್ರೀ ಖರ್ಚೇನೂ ಇಲ್ಲ ಬರೋ ಹದಿನೈದು ಸಾವಿರದಲ್ಲಿ ಬೇಕಾಗಿದ್ದು ಬಟ್ಟೆ ಕೊಂಡ್ಕೊಳ್ಳೋದು ಬೈಕಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಆರಾಮಾಗಿ ಕೆಲಸ ಮಾಡ್ತಾನೆ ಇನ್ನೊಬ್ಬ ಈಗ ನಾನು ಹದಿನೈದು ಸಾವಿರ ಸಂಬಳ ಬಟ್ ನಂಗೆ ಸಾಕಾಗಲ್ಲ ನಾನೇನು ಮಾಡ್ತೀನಿ ಇನ್ಸೆಂಟಿವ್ ಮಾಡಬೇಕು ಅಂತೀನಿ ಒಂದು ಮೂರು ಸಾವಿರನೋ ಐದು ಸಾವಿರನೋ ಇನ್ಸೆಂಟಿವ್ ನನ್ನ ಫ್ರೆಂಡ್ ಫ್ರೆಂಡ್ ಹೇಳ್ತಾನೆ ಅಲ್ಲ ಮಾರಾಯ ನಾನು ಎಂಟು ಗಂಟೆ ಕೆಲಸ ಅಂದರೆ ಆರೆ ಗಂಟೆ ಮಾಡ್ತೀನಿ ನೀನು ಎಂಟು ಗಂಟೆ ಕೆಲಸ ಹದಿನಾಲ್ಕು ಗಂಟೆ ಮಾಡ್ತೀಯಾ ಅಷ್ಟು ಮಾಡಿಬಿಟ್ಟು ನೀನು ಜುಜುಬಿ ಮೂರು ಸಾವಿರ ನಾಲ್ಕು ಸಾವಿರ ಎಕ್ಸ್ಟ್ರಾ ಸಂಪಾದನೆ ಮಾಡ್ತೀಯಾ ಯಾಕೆ ಬೇಕೋ ನಿನಗಿದು ಅಂತ ಹೇಳ್ತಾನೆ ಆದರೂ ಕೂಡ ನಾನು ಮಾಡ್ತಾ ಹೋಗ್ತೀನಿ ನಿಮಗೀಗ ಅನಿಸ್ಬೋದು ಅಯ್ಯೋ ದೇವ್ರೆ ಈಗ ಆರು ಗಂಟೆ ಮಾಡೋ ಕೆಲಸನ ನಾನು ಹನ್ನೆರಡು ಗಂಟೆ ಮಾಡಿ ಮೂರು ಸಾವಿರ ಎಕ್ಸ್ಟ್ರಾ ಸಂಪಾದನೆ ಮಾಡೋದು ಏನು ಸಿಕ್ತು ಅದಕ್ಕೆ ನಾನು ಹೇಳೋದು ಈ ಲೋ ಇಂಟೆನ್ಸಿಟಿ ಕೆಲಸಕ್ಕೂ ಹೈ ಇಂಟೆನ್ಸಿಟಿ ಕೆಲಸಕ್ಕೂ ಇನಿಷಿಯಲ್ ಪೀರಿಯಡ್ ಅಲ್ಲಿ ಭಾಳ ಬಹಳ ಡಿಫ್ರೆನ್ಸ್ ಆಗಲ್ಲ ನೀವೀಗ ಯೋಚನೆ ಮಾಡ್ಬೋದು ಬರೀ ಮೂರ್ನಾಲ್ಕು ಸಾವಿರಕ್ಕೆ ಇಷ್ಟು ಮಾಡಬೇಕಾ ಇಲ್ಲ ಒಂದು ವರ್ಷ ಆಗತ್ತೆ ನನ್ನ ಸ್ನೇಹಿತನ ಸಂಬಳ ಹದಿನೈದು ಸಾವಿರ ಇದೆ ಅವನ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ ಅವನಿಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಲ್ಲ ನಾನು ಭಾಳ ಚಂದ ಕೆಲಸ ಮಾಡಿದ್ದೀನಿ ನನ್ನ ಹದಿನೈದು ಸಾವಿರದ ಸಂಬಳ ಈಗ ಇಪ್ಪತ್ತಾಗತ್ತೆ ಇಪ್ಪತ್ತಾಗತ್ತೆ ನಾನೀಗ ತಿಂಗಳಿಗೆ ಒಂದು ಐದಾರು ಸಾವಿರ ಇನ್ಸೆಂಟಿವ್ ಮಾಡ್ತೀನಿ ನನ್ನ ಸ್ನೇಹಿತ ಹದಿನೈದರಲ್ಲೇ ಇದ್ದಾನೆ ಈಗ ನಮ್ಮಿಬ್ಬರಿಗೆ ಸಂಬಳದ ಡಿಫ್ರೆನ್ಸ್ ಎಷ್ಟಾಗುತ್ತೆ ಆ ಒಂದು ಹದಿನೈದು ನಂದು ಇಪ್ಪತ್ತೈದು ಹೀಗೆ ದುಡಿಮೆಯಲ್ಲಿ ಬದಲಾ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ ನಾನು ನಿಮಗೆ ಆ ಹೈ ಇಂಟೆನ್ಸಿಟಿ ಕೆಲಸಕ್ಕೂ ಲೋ ಇಂಟೆನ್ಸಿಟಿ ಕೆಲಸಕ್ಕೂ ಏನು ಡಿಫ್ರೆನ್ಸು ಒಂದು ಹತ್ತು ವರ್ಷ ಆದಮೇಲೆ ನಿಮ್ಮ ಜೀವನ ಎಷ್ಟು ಬದಲಾಗಿರುತ್ತೆ ಎಷ್ಟು ಉಳಿತಾಯ ಮಾಡಿರ್ತೀರಿ ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡ್ತಾ ಹೋಗಿ ನೋಡಿ ನಾನೀಗ ಈ ಎಕ್ಸೆಲ್ ಶೀಟಲ್ಲಿ ಏನು ಮಾಡಿದ್ದೀನಿ ಅಂದರೆ ಇಯರ್ ಒನ್ ಇಯರ್ ಟೂ ಇಯರ್ ತ್ರೀ ಅಂತೇಳಿ ಎಲ್ಲ ಮಾಡಿದ್ದೀನಿ ಕಾಣುತ್ತಲ್ಲ ನಿಮಗೆ ಈ ಇಯರ್ ಒನ್ ಇಯರ್ ಟು ಇಯರ್ ತ್ರೀ ಅಂತ ಏನು ಕಾಣ್ತಿದೆಯಲ್ಲ ನಾನು ನಿಮಗೆ ಫಸ್ಟ್ ಫಸ್ಟ್ ಕಾಲಮಲ್ಲಿ ಏನು ಮಾಡಿದ್ದೀನಿ ಇಲ್ಲಿ ಇಯರ್ ಇಯರ್ ಒನ್ ಇಯರ್ ಟೂ ಏನು ಕಾಣುತ್ತೆ ಅದು ಇನ್ಕಮ್ ವಿತ್ ಲೋ ಇಂಟೆನ್ಸಿಟಿ ಅಂದರೆ ಸಾಮಾನ್ಯವಾಗಿ ಕೆಲಸ ಮಾಡಿದ್ರೆ ಎಷ್ಟು ಆದಾಯ ಬರುತ್ತೆ ನೆಕ್ಸ್ಟ್ ಕಾಲಮಲ್ಲಿ ಇನ್ಕಮ್ ವಿತ್ ಹೈ ಇಂಟೆನ್ಸಿಟಿ ಅಂದರೆ ಸ್ವಲ್ಪ ಕಷ್ಟಪಟ್ಟು ಸ್ವಲ್ಪ ಎಕ್ಸ್ಟ್ರಾ ಪುಷ್ ಮಾಡಿ ಮಾಡಿದ್ರೆ ಕುದುರೆಗೂ ಕತ್ತೆಗೂ ಇರೋ ಡಿಫ್ರೆನ್ಸು ಸೊ ಎಷ್ಟು ಸಂಬಳ ಬರುತ್ತೆ ಡಿಫ್ರೆನ್ಸ್ ಇನ್ ನೆಟ್ ಇನ್ಕಮ್ ಅಂದರೆ ನಾನು ಲೋ ಇಂಟೆನ್ಸಿಟಿ ಕೆಲಸ ಸಾಮಾನ್ಯ ಕೆಲಸ ಮಾಡೋದಕ್ಕೂ ಸ್ವಲ್ಪ ಜಾಸ್ತಿ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೂ ಮಾಡಿದಾಗ ಬರುವ ಇನ್ಕಮ್ ಆದಾಯದ ಡಿಫ್ರೆನ್ಸ್ ಎಷ್ಟು ಅನ್ನೋದು ಬರುತ್ತೆ ನೆಕ್ಸ್ಟು ಆ ಆದಾಯವನ್ನು ಅಂದರೆ ಆ ಎಕ್ಸ್ಟ್ರಾ ದುಡ್ಡನ್ನು ಬೇರೆ ಕಡೆ ಹೂಡಿಕೆ ಮಾಡಿದರೆ ಅದ್ರ ಮೇಲೆ ಬರುವ ಆದಾಯ ಎಷ್ಟು ರಿಟರ್ನ್ ಎಷ್ಟು ಅದಾದ ಮೇಲೆ ವರ್ಷದ ಕೊನೆಗೆ ಅದು ಎಷ್ಟು ಆಗಿರುತ್ತೆ ಅನ್ನೋದು ನನಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಈಗ ನಾನು ನಿಮಗೆ ಒಂದೊಂದಾಗಿ ನಿಧಾನವಾಗಿ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಈಗ ನೋಡಿ ಇಯರ್ ಒನ್ ಆಯಿತು ಇಯರ್ ಟು ನಾನು ಇದನ್ನು ಹೀಗೆ ಡ್ರಾಗ್ ಮಾಡಿಬಿಡ್ತೀನಿ ಬರೀ ಇಪ್ಪತ್ತು ವರ್ಷ ತೊಗೊಂಡ್ಬಿಡನ್ರಿ ಯಾಕೆ ಜಾಸ್ತಿ ವರ್ಷ ಯಾರಿಗೆ ಕೆಲಸ ಮಾಡೋಕ್ಕಾಗತ್ತಲ್ವ ಮೂವತ್ತು ನಲ್ವತ್ತು ವರ್ಷ ಕೆಲಸ ಮಾಡಿ ಅಂದರೆ ಕಷ್ಟ ಆಗುತ್ತೆ ಸೊ ಬರೀ ಒಂದು ಇಪ್ಪತ್ತು ವರ್ಷ ತೊಗೋಣ ನಾನು ಹೇಳಿದ್ದೆ ಎಕ್ಸಾಂಪಲ್ಲು ವರ್ಷಕ್ಕೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆದಾಯ ಇಬ್ಬರಿಗೂ ಓಕೆ ಬಟ್ಟು ನನ್ನ ಸ್ನೇಹಿತ ಒಂದು ಲಕ್ಷದ ಎಂಬತ್ತು ಸಾವಿರ ಮಾಡ್ತಾನೆ ನಾನು ತಿಂಗಳ ಐದು ಸಾವಿರ ರೂಪಾಯಿ ಇನ್ಸೆಂಟಿವ್ ಮಾಡ್ತೀನಿ ಎರಡು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಬಟ್ ಈ ಐದು ಸಾವಿರ ರೂಪಾಯಿ ಸಂಬಳಕ್ಕೆ ಅವ್ನು ಡಬಲ್ ಕೆಲಸ ನಾ ಮಾಡ್ತೀನಿ ಅವ್ನು ನನ್ನ ಅರ್ಧ ಮಾಡ್ತಾನೆ ಅವ್ನು ನನ್ನ ನೋಡಿ ನಗ್ತಾನೆ ಅವನಿಗೆ ಬರೋ ಹದಿನೈದು ಸಾವಿರ ಸಂಬಳ ಅವ್ನು ಖುಷಿಯಾಗಿ ಬಿಂದಾಜಾಗಿರ್ತಾನೆ ನಾ ಐದು ಸಾವಿರ ಎಕ್ಸ್ಟ್ರಾ ದುಡ್ಡಿಗೋಸ್ಕರ ಬಟ್ಟೆ ಬರ್ಕೊಂಡು ಮೈ ಬರ್ಚ್ಕೊಂಡು ಸಿಕ್ಕಾಬಟ್ಟೆ ಕೆಲಸ ಮಾಡ್ತೀನಿ ನಾನು ನೋಡಿ ಅವನು ನಗ್ತಾನೆ ಅಲ್ವಾ ಈಗ ಡಿಫ್ರೆನ್ಸ್ ಎಷ್ಟು ವರ್ಷಕ್ಕೆ ಬರೀ ಅರುವತ್ತು ಸಾವಿರ ರೂಪಾಯಿ ನಿಮ್ಗೆ ಅನಿಸ್ಬೋದು ಡಬಲ್ ಕೆಲಸ ಮಾಡಿ ಅರುವತ್ತು ಸಾವಿರ ಏನಕ್ಕೆ ಬೇಕಿತ್ತು ಅಂತ ಅನಿಸುತ್ತೆ ಈಗ ಆ ಅರುವತ್ತು ಸಾವಿರನ ನಾನು ಸುಮ್ಮನೆ ಅವ್ನು ಮ್ಯೂಚುವಲ್ ಫಂಡಲ್ಲಿ ಹಾಕ್ಬಿಡ್ತೀನಪ್ಪ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ ಒಂದು ವರ್ಷಕ್ಕದು ಅರುವತ್ತು ಸಾವಿರ ರೂಪಾಯಿಗೆ ಹದಿನೈದು ಪರ್ಸೆಂಟ್ ರಿಟರ್ನ್ ತಗೋತಿದ್ದೀನಿ ಅಂದರೆ ಹದಿನೈದು ಪರ್ಸೆಂಟ್ ರಿಟರ್ನ್ ಯಾಕೆ ಅಂದರೆ ಸಾಮಾನ್ಯವಾಗಿ ಒಳ್ಳೆ ಬೆಸ್ಟ್ ಮ್ಯೂಚುವಲ್ ಫಂಡ್ಸನ್ನು ಏನು ನಾವು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಮೆಂಬರ್ಸಿಗೆ ರೆಕಮೆಂಡ್ ಮಾಡ್ತೀವಲ್ಲ ಅವೆಲ್ಲ ಲಾಂಗ್ ಟರ್ಮಲ್ಲಿ ಹದಿನೈದು ಪರ್ಸೆಂಟ್ನಿಂದ ಜಾಸ್ತಿ ಕೊಟ್ಟಿದ್ದಾವೆ ಸೊ ಹದಿನೈದು ಪರ್ಸೆಂಟ್ ತಗೊಂಡ್ರೆ ನನಗೆ ಆ ಅರುವತ್ತು ಸಾವಿರದ ಮೇಲೆ ಒಂಬತ್ತು ಸಾವಿರ ರೂಪಾಯಿ ಲಾಭ ಆಗುತ್ತೆ ಸೊ ಕೊನೆಗೆ ವರ್ಷದ ಕೊನೆಗೆ ಅರುವತ್ತು ಸಾವಿರ ಪ್ಲಸ್ ಒಂಬತ್ತು ಸಾವಿರ ಸೇರಿ ಅರುವತ್ತೊಂಬತ್ತು ಸಾವಿರ ರೂಪಾಯಿ ದುಡ್ಡು ಆಗಿದೆ ಈಗ ಓಕೆನಾ ಈಗ ಸೆಕೆಂಡ್ ಇಯರು ನನ್ನ ಸ್ನೇಹಿತನ ಸಂಬಳ ಅಷ್ಟೇ ಉಳಿಯುತ್ತೆ ಬಟ್ ನಾನೊಂದು ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಿ ಮಾಡಿಬಿಡ್ತೀನಿ ಅವನ ಸಂಬಳನ ಟೆನ್ ಪರ್ಸೆಂಟ್ ಇನ್ಕ್ರಿಮೆಂಟ್ ಮಾಡಿದ್ರೆ ಒಂದು ತೊಂಬತ್ತೆಂಟು ಆಗುತ್ತೆ ಬೇಡ ಎರಡು ಲಕ್ಷ ಮಾಡೋಣ ನನ್ನ ಸ್ನೇಹಿತನ ಸಂಬಳ ಎರಡು ಲಕ್ಷ ಆಗುತ್ತೆ ಬಟ್ ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದರಿಂದ ನನ್ನ ಸಂಬಳ ಹದಿನೈದು ಸಾವಿರ ಅಂದರೆ ಒಂದು ಎಂಬತ್ತಿದ್ದು ಎರಡು ನಲವತ್ತಾಗುತ್ತೆ ಪ್ಲಸ್ ನನಗೆ ಐದು ಸಾವಿರ ರೂಪಾಯಿ ಇನ್ಸೆಂಟಿವ್ ಬರುತ್ತೆ ಈಗ ನಂದು ನನ್ನ ಆದಾಯ ಮೂರು ಲಕ್ಷ ರೂಪಾಯಿ ನನ್ನ ಸ್ನೇಹಿತನ ಸಂಬಳ ಅಷ್ಟೇ ಇದೆ ಸೊ ಹಾಗಾಗಿ ಡಿಫ್ರೆನ್ಸ್ ಎಷ್ಟಾಯಿತು ಈ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡೋದು ಭಾಳ ಸಿಂಪಲ್ಲು ನೀವು ಇದು ಈ ಹೈ ಇಂಟೆನ್ಸಿಟಿ ಇನ್ಕಮ್ಮು ಮೈನಸ್ ಲೋ ಇಂಟೆನ್ಸಿಟಿ ಮಾಡಿದಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅದನ್ನು ನೀವು ಸ್ಕ್ರೋಲ್ ಡೌನ್ ಮಾಡಬೇಡಿ ಬರೀ ಸ್ಕ್ರೋಲ್ ಡೌನ್ ಓಕೆ ಈಗೇನು ಮಾಡ್ತೀನಿ ಹೈ ಇಂಟೆನ್ಸಿಟಿ ಕೆಲಸ ಮಾಡಿದ್ರಿಂದ ನನ್ನ ಆದಾಯ ಜಾಸ್ತಿ ಆಗ್ತಾ ಹೋಯಿತು ಓಕೆನಾ ಇನಿಷಿಯಲ್ ಪೀರಿಯಡಲ್ಲಿ ನಾನು ಹೇಳ್ತೇನೆ ಈಗ ನನ್ನ ರಿಟರ್ನ್ ಆನ್ ಇನ್ಕಮ್ ಇದೆಯಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಭಾಳ ಸುಲಭ ಅದು ಹೇಗೆ ಅಂದರೆ ನನ್ನ ಕಾರ್ಪಸ್ ಏನಿತ್ತು ಲಾಸ್ಟ್ ಇಯರ್ದು ಪ್ಲಸ್ ಈ ವರ್ಷದ ಆದಾಯ ಎಕ್ಸ್ಟ್ರಾ ದೊಡ್ಡ ಸಂಪಾದನೆ ಮಾಡಿದ್ದು ಇಂಟು ಫಿಫ್ಟೀನ್ ಬೈ ಹಂಡ್ರೆಡ್ ಅಲ್ವಾ ಅದನ್ನು ಮಾಡಿದರೆ ನನ್ನ ಆದಾಯ ಎಷ್ಟಾಯಿತು ಅಂತ ಗೊತ್ತಾಗುತ್ತೆ ಅದನ್ನು ಕೂಡ ನಾನು ಸ್ಕ್ರೋಲ್ ಡೌನ್ ಮಾಡಿಬಿಡ್ತೀನಿ ಏನು ಭಾಳ ಕೆಲಸ ಇಲ್ಲ ಇದೀಗ ಇನ್ನು ನಾನು ವರ್ಷದ ಕೊನೆಗೆ ಎಷ್ಟು ದುಡ್ಡು ಆಗುತ್ತೆ ಅಂತಿದೆಯಲ್ಲ ಅದು ಕೂಡ ಭಾಳ ಸಿಂಪಲ್ಲು ನನ್ನ ಒಟ್ಟು ಹೂಡಿಕೆ ಮತ್ತು ಇದು ಸೇರಿ ಎಷ್ಟಾಯಿತು ಅಂತ ಹೇಳಿ ಇದೀಗ ಎಷ್ಟಾಗತ್ತೆ ನಾನು ಲಾಸ್ಟ್ ಇಯರ್ ಕಾರ್ಪಸ್ಸು ಪ್ಲಸ್ ಈ ವರ್ಷದ ಅಡಿಷನ್ನು ಪ್ಲಸ್ ಈ ವರ್ಷದ ರಿಟರ್ನ್ಸು ಒಟ್ಟು ಸೇರಿ ಎಷ್ಟಾಯಿತು ಅಂತ ಹೇಳಿ ಇಲ್ಲಿ ಅದನ್ನು ಕೂಡ ಸ್ಕ್ರೋಲ್ ಮಾಡ್ತೀನಿ ಈಗ ಸ್ಕ್ರೋಲ್ ಮಾಡ್ಕೊಂಡು ಹೋದಾಗ ನನಗೆ ಭಾಳ ನಂಬರ್ ಬರುತ್ತೆ ಬಟ್ ಅದನ್ನು ನಾನು ಏನು ಮಾಡ್ತೀನಿ ಇಲ್ಲಿಗ ಆ ಡೆಸಿಮಲ್ನ ತೆಗೆದುಬಿಡ್ತೀನಿ ಡೆಸಿಮಲ್ ತೆಗೆದುಬಿಟ್ರೆ ಸೆಕೆಂಡ್ ಇರಿ ಡೆಸಿಮಲ್ ತೆಗಿತಾ ಇದೀನಿ ನೋಡಿ ಈಗ ತೆಗೆದಾಗ ನಂಬರ್ ನೀಟಾಗಿ ಕಾಣುತ್ತೆ ಈಗ ನಾನೇನು ಮಾಡ್ತೀನಿ ಈ ನಾರ್ಮಲ್ ವ್ಯಕ್ತಿ ಇದ್ದಾನಲ್ಲ ಸಾಮಾನ್ಯ ಕೆಲಸ ಮಾಡೋನು ವರ್ಷಕ್ಕವನಿಗೆ ಹತ್ತು ಪರ್ಸೆಂಟ್ ಇನ್ಕ್ರಿಮೆಂಟ್ ಕೊಡ್ತಾ ಹೋಗ್ತೀನಿ ವರ್ಷಕ್ಕೆ ಹತ್ತು ಪರ್ಸೆಂಟ್ ಬೈ ಓಕೆ ಅಂದರೆ ಹತ್ತು ಅಂದರೆ ನೂರ ಹತ್ತು ಆಗತ್ತೆ ಸೊ ನೂರ ಹತ್ತು ಮಾಡ್ತೀನಿ ಅದನ್ನು ಕಂಟಿನ್ಯೂಷನ್ ಮಾಡಿಬಿಡ್ತೀನಿ ಹತ್ತೇ ಪರ್ಸೆಂಟ್ ಇನ್ಕಮ್ ಕೊಡ್ತಾ ಹೋಗಿನಿ ಹತ್ತು ಪರ್ಸೆಂಟು ಸೋಂಬೇರಿಗಳಿಗೆ ಜಾಸ್ತಿನೇ ಎಲ್ಲ ಕಂಪ್ನಿಲೂ ಸಿಗಲ್ಲ ಬಟ್ ನಾನು ಹತ್ತು ಪರ್ಸೆಂಟ್ ಕೊಡ್ತಾ ಹೋಗೀನಿ ಹತ್ತು ಪರ್ಸೆಂಟ್ ಕೊಟ್ರೆ ಈಗ ನೋಡಿ ಈ ನಮ್ಮ ಸ್ನೇಹಿತ ಹದಿನೈದು ಸಾವಿರ ರೂಪಾಯಿ ಸಂಬಳ ಅಂದರೆ ಒಂದು ಲಕ್ಷದ ಎಂಬತ್ತು ಸಾವಿರ ವರ್ಷಕ್ಕೆ ಸಂಪಾದನೆ ಮಾಡೋಕ್ಕೆ ಶುರು ಮಾಡ್ತಾನೆ ಅವನು ಇಪ್ಪತ್ತು ವರ್ಷ ಕರಿಯರ್ ಮುಗಿಸೋ ಅಷ್ಟೊತ್ತಿಗೆ ಅವನ ಸಂಬಳ ಒಂದು ಹನ್ನೊಂದು ಲಕ್ಷ ವರ್ಷಕ್ಕೆ ಹತ್ತಿರ ತೊಂಬತ್ತೈದು ಸಾವಿರ ತಿಂಗಳಿಗಾಗಿರುತ್ತೆ ಈಗ ನನ್ನ ಸಂಬಳ ನಾನು ಎರಡು ಲಕ್ಷದ ನಲ್ವತ್ತು ಸಾವಿರಕ್ಕೆ ಶುರು ಮಾಡಿದ್ದು ನನಗೆ ನಾನು ನಾನು ಕಷ್ಟಪಡ್ತಿದ್ದೀನಲ್ಲ ವರ್ಷಕ್ಕೆ ಹದಿನೈದು ಪರ್ಸೆಂಟ್ ಅವನಿಗಿಂತ ಬರೀ ಐದು ಪರ್ಸೆಂಟ್ ಎಕ್ಸ್ಟ್ರಾ ಏನು ಜಾಸ್ತಿ ತಗೊಳ್ತಿಲ್ಲ ಅಲ್ಲಿಗೆ ಹದಿನೈದು ಅಂದರೆ ನೂರ ಹದಿನೈದು ಆಗುತ್ತೆ ನೂರ ಹದಿನೈದು ಕೊಟ್ರೆ ನೋಡಿ ಎಷ್ಟು ಡಿಫ್ರೆನ್ಸ್ ಆಯಿತು ಬರೀ ಹದಿನೈದು ಪರ್ಸೆಂಟು ನನ್ನ ಸಂಬಳ ಎಷ್ಟಾಗಿರುತ್ತೆ ನೋಡಿ ಈಗ ನಿಮಗೆ ಡೆಸಿಮಲ್ ತೆಗೆದು ತೋರಿಸ್ತೀನಿ ನನ್ನ ಸಂಬಳ ಮೂವತ್ತೇಳು ಲಕ್ಷ ಆಗಿರುತ್ತೆ ಇಪ್ಪತ್ತು ವರ್ಷದ ಕರಿಯರ್ ಮುಗಿಯುವಾಗ ಇದು ಬಹಳ ಕನ್ಸರ್ವೇಟಿವ್ ಆಗಿ ಹೈ ಇಂಟೆನ್ಸಿ ಇಂಟೆನ್ಸಿಟಿ ಕೆಲಸ ಮಾಡೋದಕ್ಕೆ ಇನ್ನೂ ಜಾಸ್ತಿ ಬರುತ್ತೆ ಈಗ ನಾವು ಫಸ್ಟ್ ಇಯರು ಕೆಲಸ ಮಾಡಿದಾಗ ನನ್ನ ಮತ್ತು ನನ್ನ ಸ್ನೇಹಿತನ ಸಂಬಳದ ಡಿಫ್ರೆನ್ಸ್ ಅರವತ್ತು ಸಾವಿರ ಇತ್ತು ಇಪ್ಪತ್ತನೇ ವರ್ಷ ನಾನು ಅವನು ಮೀಟ್ ಮಾಡಿ ಏನಾದರೂ ನನ್ನ ಸಂಬಳ ಅವನ ಬಗ್ಗೆ ಸಂಬಳ ನೋಡಿದ್ರೆ ಅವ್ನ ಸಂಬಳ ಹನ್ನೊಂದು ಲಕ್ಷ ನನ್ನ ಸಂಬಳ ಮೂವತ್ತೇಳು ಲಕ್ಷ ನನಗೂ ಅವನಿಗೂ ಇಪ್ಪತ್ತಾರು ಲಕ್ಷ ರೂಪಾಯಿ ಸಂಬಳದ ಡಿಫ್ರೆನ್ಸ್ ಇದೆ ಈಗ ಓಕೆನಾ ಈಗ ನಾನು ಆ ಎಕ್ಸ್ಟ್ರಾ ಸಂಬಳ ಏನು ಮಾಡ್ತೀನಲ್ಲ ಅವ್ನು ಎಷ್ಟು ಸಂಪಾದನೆ ಮಾಡ್ತಾನೆ ಅಷ್ಟು ಖರ್ಚು ಮಾಡ್ತಾನೆ ಅದ್ರಲ್ಲಿ ಸ್ವಲ್ಪ ಉಳಿಸ್ಬೋದು ನಾನು ಅವ್ನು ದುಡಿಮೆ ಏನಿದೆ ಉಳಿಸ್ ದುಡ್ಡು ಪೂರ್ತಿ ಖರ್ಚೆ ಮಾಡ್ಬಿಡ್ತೀನಿ ನಾನು ಎಕ್ಸ್ಟ್ರಾ ಏನು ಸಂಪಾದನೆ ಮಾಡ್ತೀನಲ್ಲ ಅದನ್ನ ಮಾತ್ರ ಉಳಿತಾಯ ಮಾಡ್ತೀನಿ ಹೂಡಿಕೆ ಮಾಡ್ತೀನಿ ಆ ದುಡ್ಡು ನೋಡಿ ನಾನು ಹತ್ತು ವರ್ಷದ ಕೊನೆಗೆ ಅಂದ್ರೆ ನನ್ನ ಕರಿಯರಲ್ಲಿ ವೃತ್ತಿ ಜೀವನದ ಹತ್ತನೇ ವರ್ಷದ ಅಷ್ಟೊತ್ತಿಗೆ ನಾನು ಎಕ್ಸ್ಟ್ರಾ ಸಂಪಾದನೆ ಮಾಡಿದ ದುಡ್ಡು ನಲ್ವತ್ನಾಲ್ಕು ಲಕ್ಷ ರೂಪಾಯಿ ಆಗ್ಬಿಟ್ಟಿದೆ ಅವನೇನು ಇಲ್ಲ ಯಾಕೆ ಹೇಳಿ ಅವ್ನು ಸಂಪಾದನೆ ಮಾಡಿದ್ದು ಬೇಸ್ ದುಡ್ಡು ಅದು ನಮಗೆ ಮನೆ ಬಾಡಿಗೆ ಕಾರು ಬೈಕು ಊಟ ತಿಂಡಿ ಮಕ್ಕಳ ವಿದ್ಯಾಭ್ಯಾಸ ಅದಕ್ಕೆ ಖರ್ಚಾಗ್ಬಿಡತ್ತೆ ನಂದು ಕೂಡ ಅಷ್ಟು ಸಂಪಾದನೆ ನನ್ನ ಖರ್ಚಿಗೆ ಸಾಕು ಉಳಿದಿರೋ ದುಡ್ಡನ್ನು ಮಾತ್ರ ಹೂಡಿಕೆ ಮಾಡೋಕ್ಕಾಯ್ತು ನಾನೀಗ ಹತ್ತು ವರ್ಷದ ಕೊನೆಗೆ ನಲವತ್ನಾಲ್ಕು ಲಕ್ಷ ರೂಪಾಯಿ ಎಕ್ಸ್ಟ್ರಾ ದುಡ್ಡನ್ನು ಸೇವ್ ಮಾಡಿ ಸಂಪಾದನೆ ಮಾಡಿ ಅದ್ರ ಆಸ್ತಿ ಮಾಡಿ ಇಟ್ಕೊಂಡಿದ್ದೀನಿ ಅದೇ ನಾನು ಇಪ್ಪತ್ತು ವರ್ಷದ ಕೊನೆಗೆ ಇಲ್ಲಿ ನೋಡಿ ಇದು ನಾಲ್ಕು ಕೋಟಿ ನಲವತ್ತೇಳು ಲಕ್ಷದ ಎಪ್ಪತ್ತು ಸಾವಿರ ಆಗಿದೆ ನನ್ನ ಸ್ನೇಹಿತನಿಗೂ ನನಗೂ ಈಗ ಇಪ್ಪತ್ತು ವರ್ಷದ ಕೊನೆಗೆ ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ಆಸ್ತಿ ಡಿಫ್ರೆನ್ಸ್ ಇದೆ ನಾವಿಬ್ರು ಝೀರೋದಲ್ಲೇ ಇದ್ವಿ ಅಂತ ಅನ್ಕೊಳ್ಳಿ ಅವ್ರ ಹತ್ರ ಎಷ್ಟು ಆಸ್ತಿ ಇದೆ ಅದಕ್ಕಿಂತ ನಾಲ್ಕೂವರೆ ಕೋಟಿ ರೂಪಾಯಿ ಆಸ್ತಿ ನನ್ನ ಹತ್ರ ಜಾಸ್ತಿ ಇದೆ ಆಯ್ತು ಇದಕ್ಕೆ ಡಿಫ್ರೆನ್ಸ್ ಹೇಳೋದು ನಾನು ಯಾರು ಹೈ ಇಂಟೆನ್ಸಿಟಿ ಕೆಲಸ ಮಾಡ್ತಾರೆ ನಾನು ಹೇಳೋದು ಎಲ್ಲ ಯುವಕರಿಗೆ ಇನಿಷಿಯಲ್ ಪೀರಿಯಡ್ ಅಲ್ಲಿ ನಿಮ್ಗೆ ಅನ್ಸಬಹುದು ಹೇ ನನ್ನ ಸ್ನೇಹಿತ ಅಷ್ಟೆಲ್ಲ ಮೈ ಪರ್ಚ್ಕೊಂಡು ಮಾಡೋ ಸಂಪಾದನೆ ಎಷ್ಟು ಎಕ್ಸ್ಟ್ರಾ ತಿಂಗಳಿಗೆ ಮೂರು ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಡಿಫ್ರೆನ್ಸು ಅದೇ ಐದು ಸಾವಿರ ರೂಪಾಯಿನ ನೀವು ಮೊದಲಿಗೆ ನೆಗ್ಲೆಕ್ಟ್ ಮಾಡಿದೆ ಸಂಪಾದನೆ ಮಾಡಿದ್ದೆ ಆದರೆ ಅದು ಇನ್ನೂ ಜಾಸ್ತಿ ಆಗುತ್ತೆ ನಾನು ಒಂದು ಸಣ್ಣ ಎಕ್ಸಾಂಪಲ್ ತೋರಿಸ್ತೀನಿ ಈಗ ಸ್ನೇಹಿತರೆ ನಾನು ನಿಮಗೆ ಈ ನನ್ನ ಸ್ನೇಹಿತನಿಗೆ ಹದಿನೈದು ಪ ಹತ್ತು ಪರ್ಸೆಂಟ್ ಹೈ ಕೊಟ್ಟು ನನಗೆ ಹದಿನೈದು ಪರ್ಸೆಂಟ್ ಜಾಸ್ತಿ ಕೊಟ್ಕೊಂಡೆ ಒಂದು ವೇಳೆ ನಾನು ಇಪ್ಪತ್ತು ಪರ್ಸೆಂಟ್ ಕೊಟ್ಟೆ ಅಂತ ಇಟ್ಕೊಳ್ಳಿ ಈಗ ಇಪ್ಪತ್ತು ಪರ್ಸೆಂಟ್ ಕೊಟ್ಟರೆ ಅಂದರೆ ನನ್ನ ಸ್ನೇಹಿತನಿಗೆ ಹತ್ತು ಪರ್ಸೆಂಟು ನಾನು ಜಾಸ್ತಿ ಕಷ್ಟ ಪಡೋದ್ರಿಂದ ಇಪ್ಪತ್ತು ಪರ್ಸೆಂಟ್ ಕೊಟ್ಟೆ ಅಂತ ಇಟ್ಕೊಳ್ಳಿ ನನ್ನ ಸಂಬಳ ಇಪ್ಪತ್ತು ವರ್ಷದ ಹೊಂದಕ್ಕೆ ಈಗ ನಿಮ್ಮ ಕಂಪ್ನಿಲೆ ನೀವು ನೋಡಿರ್ತೀರಿ ಸಾಮಾನ್ಯ ಕೆಲಸ ಮಾಡೋನಿಗೆ ಏನು ಹೈಕ್ ಸಿಗುತ್ತೆ ಅದರ ಡಬಲ್ ಅಂತೂ ಕಷ್ಟಪಡೋನಿಗೆ ಸಿಕ್ಕೇ ಸಿಗತ್ತೆ ಈಗ ನಮ್ಮ ಕಂಪ್ನಿಲಿ ಕೆಲವರಿಗೆ ಮೂವತ್ತು ಪರ್ಸೆಂಟ್ ಪ್ರತಿ ವರ್ಷ ಸಿಗ್ತಾರೆ ನಮ್ಮ ಕಂಪ್ನಿಯಲ್ಲಿ ಎಂಟು ವರ್ಷದಿಂದ ಎಂಟು ಸಾವಿರ ಸೇರಿದವರಿಗೆಲ್ಲ ಇವತ್ತು ಒಂದು ಕಾಲು ಲಕ್ಷ ಒಂದೂವರೆ ಲಕ್ಷ ಸಂಬಳ ಸಿಗ್ತದೆ ನಾನು ಹೇಳ್ತೇನೆ ಬರೀ ಎಂಟು ವರ್ಷದ ಜರ್ನಿಲಿ ಆ ಮಟ್ಟಿನ ಹೈಕ್ ಸಿಗ್ತಿರುತ್ತೆ ಸೊ ನಾ ಅದನ್ನ ಲೆಕ್ಕ ಹಾಕಿದ್ರೆ ಈಗ ನನ್ನ ಸ್ನೇಹಿತನ ಸಂಬಳ ಹತ್ತು ಪರ್ಸೆಂಟಲ್ಲಿ ಗ್ರೋತ್ ಆಗುತ್ತೆ ಹನ್ನೊಂದು ಲಕ್ಷ ಇರುತ್ತೆ ನನ್ನ ಸಂಬಳ ಇಪ್ಪತ್ತು ಪರ್ಸೆಂಟ್ ಹೈಕ್ ಆಗುತ್ತೆ ನನಗೆ ಎಂಬತ್ತು ಲಕ್ಷ ಸಿಗುತ್ತೆ ನೋಡಿ ಇಲ್ಲಿ ಇದೆರಡು ಬಹಳ ಮುಖ್ಯ ಆಗುತ್ತೆ ಎಂಬತ್ತು ಲಕ್ಷ ಇಪ್ಪತ್ತು ವರ್ಷದ ಕೊನೆಗೆ ವಾರ್ಷಿಕ ಸಂಬಳ ಇವತ್ತು ಎಂಬತ್ತು ಲಕ್ಷ ಅಲ್ಲ ಇವತ್ತು ಬಹಳಷ್ಟು ಜನ ಸಂಪಾದನೆ ಮಾಡ್ತಾರೆ ಇಪ್ಪತ್ತು ವರ್ಷದಲ್ಲಿ ಈಗ ನೋಡಿ ನಾನು ಹತ್ತು ವರ್ಷದ ಕರಿಯರ್ನ ಮುಗಿಸುವಾಗ ನನ್ನ ಹತ್ರ ಸುಮಾರು ಅರವತ್ತೆರಡು ಲಕ್ಷ ರೂಪಾಯಿ ಸಂಪಾದನೆ ಎಕ್ಸ್ಟ್ರಾ ಇರುತ್ತೆ ನಾನು ಹೂಡಿಕೆ ಮಾಡಿದ ದುಡ್ಡು ಅದೇ ಇಪ್ಪತ್ತು ವರ್ಷದ ಕರಿಯರ್ ಮುಗಿಸುವಾಗ ನನ್ನ ಹತ್ರ ಸುಮಾರು ಎಂಟೂವರೆ ಕೋಟಿ ರೂಪಾಯಿ ದುಡ್ಡು ಎಕ್ಸ್ಟ್ರಾ ಇರುತ್ತೆ ನನ್ನ ಸ್ನೇಹಿತನ ಹತ್ರ ಇರೋಲ್ಲ ಇದಕ್ಕೆ ಹೇಳೋದು ಕತ್ತೆಗೂ ಕುದುರೆಗೂ ಇರೋ ಡಿಫ್ರೆನ್ಸು ಅಂತ ಒಂದು ಹಾರ್ಸ್ ಒಂದು ಡಾಂಕಿ ನೀವು ಡಾಂಕಿ ಆಗಬೇಕಾ ಹಾರ್ಸ್ ಆಗಬೇಕಾ ನೀವು ಕತ್ತೆ ಆಗಬೇಕಾ ಕುದುರೆ ಆಗಬೇಕಾ ನೀವೇ ಡಿಸೈಡ್ ಮಾಡಿ ನೀವು ಕುದುರೆ ಆದ್ರೆ ನೀವು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಆ ಎಕ್ಸ್ಟ್ರಾ ಇಂಟ್ರೆಸ್ಟ್ ತಗೊಂಡು ಎಕ್ಸ್ಟ್ರಾ ಓನರ್ಶಿಪ್ ತಗೊಂಡು ಅದು ನಿಮ್ಮ ತರಕಾರಿ ಅಂಗಡಿ ಇರಲಿ ನೀವು ನಡೆಸುವ ಸೆಲೂನ್ ಶಾಪ್ ಇರಲಿ ನೀವು ಓಡಿಸುವ ಟ್ಯಾಕ್ಸಿ ಇರಲಿ ಆಟೋ ಇರಲಿ ಅಥವಾ ನೀವು ಮಾಡುವ ಕೃಷಿ ಭೂಮಿ ಇರಲಿ ಯಾವುದೇ ಕೆಲಸ ಆಗಿರಲಿ ಸ್ವಲ್ಪ ಎಕ್ಸ್ಟ್ರಾ ಮಾಡಿದರೆ ಸಿಗೋ ಬೆನಿಫಿಟ್ ಜಾಸ್ತಿ ಸ್ವಲ್ಪ ಎಕ್ಸ್ಟ್ರಾ ಸಿಗೋಲ್ಲ ನಿಮಗೆ ಅರ್ಥ ಮಾಡ್ಕೊಳ್ಳಿ ನನ್ನ ಶ್ರಮ ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಆದರೆ ಅದಕ್ಕೆ ಸಿಗೋ ಲಾಭ ರಿಟರ್ನ್ಸ್ ಇದೆಯಲ್ಲ ರಿವಾರ್ಡ್ ಅದು ಜಾಸ್ತಿ ಎಕ್ಸ್ಟ್ರಾ ಸೊ ನಿಮ್ಗೀಗ ಜಾಸ್ತಿ ಬೇಕಾ ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಸ್ವಾಮಿ ಸ್ವಲ್ಪ ಎಕ್ಸ್ಟ್ರಾ ಮಾಡಿದರೆ ಸಿಕ್ಕಾಬಡೆ ಜಾಸ್ತಿ ಸಿಗತ್ತೆ ಅದರಿಂದ ನೀವು ಒಂದಿನ ಶ್ರೀಮಂತರಾಗ್ತೀರಿ ಇದನ್ನು ನಾನು ಇದಕ್ಕಿಂತ ಈಸಿಯಾಗಿ ಹೇಳ್ಕೊಡೋಕೆ ಗೊತ್ತಿಲ್ಲ ನನಗೆ ಇಷ್ಟು ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ ಇದು ಪ್ರಾಕ್ಟಿಕಲ್ ಇದು ಎಕ್ಸೆಲ್ ಅಂತ ಅನಿಸ್ಬೋದು ನನ್ನ ಜೀವನದಲ್ಲಿ ಇದಕ್ಕಿಂತ ಚೆನ್ನಾಗಾಗಿದೆ ನಾನು ಏನು ಇಪ್ಪತ್ತು ವರ್ಷ ಅಂತ ಹೇಳಿದ್ನಲ್ಲ ಆ ಅದನ್ನು ನಾನು ಹತ್ತು ವರ್ಷದೊಳಗಡೆ ಮಾಡ್ಕೊಂಬಿಟ್ಟೆ ಅಥವಾ ಐದು ವರ್ಷದೊಳಗಡೆ ಮಾಡ್ಕೊಂಡಿದ್ದೀನಿ ನಾನು ಇದು ನಾನು ಆಗಿ ಹೇಳ್ತಾ ಇರೋದು ನಾನೇನು ಎಲ್ಲೋ ಓದಿದ್ದು ನೋಡಿದ್ದು ಕೇಳಿದ್ದು ಹೇಳ್ತಿಲ್ಲ ನನ್ನ ಜೀವನದಲ್ಲಿ ಆದ ಬದಲಾವಣೆ ನನ್ನ ಸ್ನೇಹಿತರು ನನ್ನ ಜೊತೆ ಕಾಲೇಜಲ್ಲಿ ಓದ್ದವರು ಸ್ಕೂಲಲ್ಲಿ ಓದಿದವರು ಮತ್ತು ನನ್ನನ್ನು ಕಂಪೇರ್ ಮಾಡಿ ಹೇಳ್ತಿದ್ದೀನಿ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಆಗಿ ಸ್ವಲ್ಪ ಎಕ್ಸ್ಟ್ರಾ ಮಾಡೋದರಿಂದ ನಿಮಗೆ ಸಿಗೋ ಈ ರಿವಾರ್ಡ್ ಇದೆಯಲ್ಲ ಇದು ಬಹಳ ಜಾಸ್ತಿ ಇದು ನಿಮಗೆ ಸಿಗಬೇಕು ಅಂದರೆ ನಾನು ಹೇಳಿದ್ದನ್ನು ಫಾಲೋ ಮಾಡಿ ನಿಮಗೆ ಸ್ಕ್ರೀನಲ್ಲಿ ಪ್ರತಿಯೊಂದನ್ನು ತೋರಿಸಿದ್ದೀನಿ ನೀವು ಕುದುರೆ ಆಗಬೇಕು ನೀವು ಜೀವನವನ್ನು ಗೆಲ್ಲೋದಕ್ಕೆ ಬಳಸ್ಕೋಬೇಕು ಬದುಕೋಕ್ಕೆ ಮಾತ್ರ ಅಲ್ಲ ಜೀವನ ಬರೀ ಬದುಕೋಕ್ಕೋಸ್ಕರ ಕತ್ತೆ ನಾನು ಬದುಕಬೇಕಷ್ಟೇ ಏನಕ್ಕೆ ದೇವರು ಒಪ್ಪೋ ಅಂಕ ಎಷ್ಟೋ ಜನ ಹೇಳ್ತಾರ ದೇವ್ರು ಒಪ್ಸ್ಕೊಳೋ ತನಕ ಬದುಕಿರೋದು ಅಂತ ದೇವ್ರು ಒಪ್ಸ್ಕೊಳೋದು ಯಾವಾಗ ನಿಮಗೆ ನೀವು ನೀವು ಮನುಷ್ಯ ನಿಮಗೆ ಹೋಪ್ಲೆಸ್ ಆಗಿದ್ದರೆ ಏನು ಪ್ರಯೋಜನ ಜೀವನ ನೀವೇನೋ ಸಾಧನೆ ಮಾಡಬೇಕು ನಿಮ್ಮಿಂದ ನಾಳೆ ಈಗ ನಾನು ಹೇಳೋದು ಕೇಳಿ ನಿಮ್ಮಿಂದ ಜೀವನ ಅಟ್ಲೀಸ್ಟ್ ನಿಮ್ಮ ಕುಟುಂಬದವರು ಒಂದು ಒಳ್ಳೆಯ ಜೀವನ ಬದುಕಬೇಕು ನಿಮ್ಮ ಕುಟುಂಬದವರು ನಿಮ್ಮನ್ನು ನೆನ್ಪಿಟ್ಕೋಬೇಕು ನಿಮ್ಮ ನೆಕ್ಸ್ಟ್ ಮೂರ್ನಾಲ್ಕು ಜನ್ರೇಷನ್ ನಿಮ್ಮನ್ನು ನೆನ್ಪಿಟ್ಕೋಬೇಕು ಆ ರೀತಿಯಾಗಿ ಬದುಕಬೇಕು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಇದನ್ನು ತೋರಿಸಿದ್ದೀನಿ ಇದು ನಿಮ್ಗೆ ಅನ್ಸ್ಬೋದು ಈ ವ್ಯಕ್ತಿ ಬರೀ ದುಡ್ಡು ದುಡ್ಡು ಅಂತ ಮಾತಾಡ್ತಾನೆ ಅಂತ ದುಡ್ಡು ಇಲ್ಲದೆ ಏನು ಮಾಡ್ತೀರಿ ನೀವು ಏನು ಮಾಡೋಕ್ಕೆ ಸಾಧ್ಯ ಹೇಳಿ ದುಡ್ಡು ಇಲ್ದಿದ್ರೆ ಈಗವತ್ತು ನಿಮಗೆ ಏನೂ ಸಿಗಲ್ಲ ಊಟ ಮಾಡಿ ಒಂದು ಹೊತ್ತು ಊಟ ಅಥವಾ ಒಂದು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಿ ಬಟ್ಟೆ ಯಾವುದೂ ಸಿಗಲ್ಲ ದುಡ್ಡು ಬೇಕು ದುಡ್ಡು ಚೆನ್ನಾಗಿದ್ರೆ ನಾನು ಅದಕ್ಕೆ ಎಲ್ಲ ಹೇಳ್ತಾರೆ ಐ ಹೇಟ್ ಮನಿ ನನಗೆ ದುಡ್ಡಿನ ಬಗ್ಗೆ ಇಷ್ಟವೇ ಇಲ್ಲ ಅಂತ ಹೇಳ್ತಿರಲ್ಲ ಅದನ್ನು ಜಾಸ್ತಿ ದುಡ್ಡು ಮಾಡಿದ್ಮೇಲೆ ಹೇಳಿ ದುಡ್ಡು ಮಾಡೋಕ್ಕೂ ಮೊದಲು ಅದನ್ನು ಹೇಳಬೇಡಿ ಜನ ನಗ್ತಾರೆ ಅರ್ಥ ಆಯ್ತಲ್ಲ ಸೊ ಹಾಗಾಗಿ ನೀವು ಕುದುರೆ ಆಗಬೇಕು ಕತ್ತೆ ಅಲ್ಲ ನೀವು ಗೆಲ್ಲಬೇಕು ಬರೀ ಬದುಕೋದಲ್ಲ ನೀವು ಗೆಲ್ಲಬೇಕು ಅಂದರೆ ಈ ಹೈ ಇಂಟೆನ್ಸಿಟಿ ವರ್ಕ್ ಪ್ರಿನ್ಸಿಪಲ್ನ ಫಾಲೋ ಮಾಡಿ ಹಾಗಾಗಿಯೇ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ನಾವು ನಿಮಗೆ ನಿಮ್ಮ ಜೀವನ ಈ ರೀತಿಯಾಗಿ ಹಸನಾಗಬೇಕು ಬದಲಾಗಬೇಕು ನೀವು ಕೂಡ ಗೆಲ್ಲಬೇಕು ಅಂತೇಳಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಒಂದು ನಾನೂರ ಐವತ್ತು ಕೋರ್ಸ್ಗಳನ್ನ ಮಾಡಿದ್ದೀವಿ ಈ ನಾನ್ನೂರೈವತ್ತು ಕೋರ್ಸ್ಗಳು ಕೂಡ ನಿಮ್ಮ ಆದಾಯವನ್ನು ಹತ್ತು ಪಟ್ಟು ಹೆಚ್ಚು ಮಾಡುವಂಥದ್ದು ನಿಮ್ಮ ಜೀವನವನ್ನು ಇಂಪ್ರೂವ್ ಅಂಥದ್ದು ನೀವು ಕೂಡ ಹೈ ಇಂಟೆನ್ಸಿಟಿ ಕೆಲಸ ಮಾಡುವಂಥದ್ದು ಆಗಬೇಕು ಅಂತ ಮಾಡಿದ್ದೀವಿ ಈ ಎಲ್ಲ ಕೋರ್ಸ್ಗಳ್ನ ವಾಚ್ ಮಾಡಿ ನೀವು ಕೂಡ ಗೆಲ್ಲಿ ನಿಮ್ಮ ಜೀವನ ಕಟ್ಕೊಳ್ಳಿ ಒಳ್ಳೆಯದಾಗಲಿ